ಶುರು ಮಾಡ್ಲಾ ಪ್ರಕಾಶ್. ಆತ್ಮೀಯ ಎಲ್ಲ ವರ್ಗದ ಮಾಧ್ಯಮದವರಿಗೆ, ನಮ್ಮ ಸುತ್ತ ದುರ್ಘಟನೆ ಆಗಬಾರ್ದಾಗಿತ್ತು. ಬಹುತೇಕ ನೈತಿಕ ವಿಕೋಪಕ್ಕೆ ಏನೇನೋ ಆಗ್ತವೆ, ಆದ್ರೆ ಈ ಘಟನೆ ಅಂತೂ ಆಕಸ್ಮಿಕವೋ ಅಥವಾ ಅನಿರೀಕ್ಷಿತವೋ ಅಥವಾ ಯೋಜನಾಬದ್ಧವೋ ಆಗಿದೆಯೋ ಅನ್ನೋದ್ರ ಬಗ್ಗೆ ಗುಮಾನಿ ಇದೆ. ಒಟ್ಟಾರೆ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ಮೊದಲನೇದಾಗಿ ರಾಜಕಾರಣಕ್ಕಿಂತ ಯಾರ್ಯಾರಿಗೆ 9 ಜನ ಈ ಬೆಂಕಿಯಲ್ಲಿ ನೊಂದಿದ್ದಾರೆ, ಬೆಂದಿದ್ದಾರೆ, ಜೀವನ್ ಮರಣ ಅನ್ನೋ ಪ್ರಶ್ನೆ ಬಂದಾಗ ಒಂದು 2 ಅಥವಾ 3 ಜನಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ, 40% ಗಿಂತ ಜಾಸ್ತಿ ಬರ್ನ್ ಆಗಿದೆ. ಮಿಕ್ಕನಾದವ್ರಿಗೆಲ್ಲ 15-28 ತಗೊಂಬಂದಿನಿ ನನ್ನ ಮಾಹಿತಿನೂ ಕೂಡ. ಒಂದು ಎರಡನೇ ಒಂದೇ ಕೇಸು ಯಾರು ಅಂತಂದ್ರೆ ಕಿರಣ್ ಅನ್ನೋರು, ಶಿವಕುಮಾರ್ ಅನ್ನೋರು, ಜ್ಯೋತಿ ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಆಗಿದೆ. ಆದ್ರೆ ಪ್ರಾಣಾಪಾಯಕ್ಕೇನು ತೊಂದರೆ ಏನಿಲ್ಲ. ಹಾಗೆ ಮಿಕ್ಕನಾದವ್ರಿಗೆಲ್ಲ ವಾಸಿ ಆಗ್ತಂಥದ್ದು ಪರ್ಸೆಂಟೇಜ್ ಬಂದಲ್ಲಿದ್ದಾರೆ. ಒಂದೇ ಕಡೆ ಇಟ್ಟು ತುಂಬಾ ಚೆನ್ನಾಗೂ ಟ್ರೀಟ್ ಮಾಡ್ತಿದ್ದಾರೆ. ಆಸ್ಪತ್ರೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಯನ್ನು ನಾನು ಇಲ್ಲಿ ಹೊಗಳಲೇಬೇಕು, ಹೊಗಳ್ತೀನಿ. ಆದ್ರೆ ಇಲ್ಲಿ ನಡೆದ ಘಟನೆ ಇದು ಒಂದೇ ಸರ್ಕಾರ ಬಹಳ ಗಮನ ಕೊಡಬೇಕು. ಮತ್ತು ಮೊದಲನೇದಾಗಿ ಇವರ ಎಲ್ಲಾ ಕುಟುಂಬದವರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸಹಾಯ ಸಾಧ್ಯ ಆಗುತ್ತೋ ಹೆಚ್ಚಿನ ಮಟ್ಟದಲ್ಲಿ ಕೂಡ ಅವರ ಮುಂದಿನ 4-6 ತಿಂಗಳ ಔಷಧಿಯಿಂದ ಹಿಡಿದು ಆರೋಗ್ಯ ಮಾಡೋಕ್ಕೆ ಸಂಪೂರ್ಣ ನೆರವನ್ನ BBMP ಮತ್ತು ಸರ್ಕಾರ ವಹಿಸ್ಕೋಬೇಕು ಅನ್ನೋದು ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಹಕ್ಕೊತ್ತಾಯ ಅಂತ. ಎರಡನೇ ವಿಚಾರ, ಈ ಘಟನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೊಂದು ಕೇಳ್ತಾ ಇದ್ದೀನಿ. ಹಿಂದೆನೂ ಕೂಡ 3-4 ಸಾರಿ ಈ BBMPದಲ್ಲಿ ಈ ಬೆಂಕಿ ಆಕಸ್ಮಿಕ ನಡೀತಾ ಇದೆ. ಅದು ಆಕಸ್ಮಿಕ ಅನ್ನತಕ್ಕಂಥ ರೀತಿಗಿಂತ ಎಲ್ಲೋ ಅನುಮಾನಾಸ್ಪದ. ಈ ದಣ ದರೋಡೆ ಮಾಡಿ ಅಧಿಕಾರಿಗಳು ಶಾಮೀಲಾಗಿ, ಕಾರ್ಪೊರೇಟರ್ಗಳು ಶಾಮೀಲಾಗಿ ಮತ್ತು ಶಾಸಕರು ಮಂತ್ರಿಗಳು ಶಾಮೀಲಾಗಿ ಗುತ್ತಿಗೆ ವಿಚಾರದಲ್ಲಿ ಸಿಕ್ಕಾಬಿಟ್ಟೆ ಹಣಕಾಸಿನ ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು, ಆ ಫೈಲ್ಗಳನ್ನ ಮುಚ್ಚಾಕ್ಬೇಕು, ನಾವು ಸಿಕ್ಕಾಕೊಂತೀವಿ, ಜೈಲ್ ಹೋಗ್ತೀವಿ ಅನ್ನೋ ಭಯ ಇದೆಲ್ಲದರಲ್ಲಿ ಆಕಸ್ಮಿಕಕ್ಕಿಂತ ಯಾರೋ ಮಾಡಿಸಿದ್ದಾರೆ ಅನ್ನತಕ್ಕಂಥ ಒಂದು ಗುಮಾನ ಇದೆ. ಅದಕ್ಕೆ ಬಹುತೇಕ ನಾವು ಗಮನಿಸಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿಯ 40% ಏನು ಕಮಿಷನ್ ಇತ್ತು, ಆ ಕಮಿಷನ್ನಿನ ವಿಚಾರದಲ್ಲಿ ನಮ್ಮ ಗುತ್ತಿಗೆದಾರರು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದು ನೋಡಿದ್ದೀರಾ. ಅದ್ರ ಜೊತೆಯಲ್ಲಿ 40%ಗೋಸ್ಕರ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಪಕ್ಷ ಬಿಟ್ಟೋಗಿದ್ದು, ಪಕ್ಷದಲ್ಲಿ ರಾಜೀನಾಮೆ ಕೊಡಿಸಿದ್ದು ನೋಡಿದ್ದಾಗಿದೆ. ನಾನು ಅದನ್ನ ನೇರವಾಗಿ ಆಪಾದನೆ ಮಾಡೋದಕ್ಕಿಂತ ಎಲ್ಲವೂ ಎನ್ಕ್ವೈರಿ ಆಗು. ಆದರೆ ಎಲ್ಲೋ ಒಂದು ಕಡೆ ಇದಕ್ಕಿಂತ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇಂಥ ಘಟನೆಗಳು, ರಾಜರಾಜೇಶ್ವರಿ ನಗರದ್ದು 100 ಕೋಟಿಯ ಒಂದು ಬೆಂಕಿಗೆ ಫೈಲ್ಗಳೆಲ್ಲ ಹೋಗಿ ಯಾರ್ದೋ ಮನೇಲಿತ್ತು ಅಂತ ಅಂದಾಗ ನಮಗ್ ಗುಮಾನಿ ಬರೋದು. ಇದು ಬೇಕು ಅಂತಲೇ 100 ಕೋಟಿ ಹಣವನ್ನು ನುಂಗಿದ ಮೇಲೆ ಅದು ಸಿಕ್ಕಾಕೊತ್ತೀವಿ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು BBMPಯಲ್ಲಿ ಅಸಡ್ಡೆ ಮತ್ತು ಆಲಸ್ಯ ಮತ್ತು ಅವರ ಹೊಂದಾಣಿಕೆಯೂ ಇರುತ್ತೆ. ಅಲ್ಲಿನ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಬೋದು ಅಥವಾ ಕಾರ್ಪೊರೇಟರ್ಗಳಾಗಿದ್ದ ಹಿಂದೆ ಇದ್ದವರು ಇವರೆಲ್ಲರೂ ಇರೋದ್ರಿಂದ ನೀವು COD-ನೋ ಈ ತರದ ಎಲೆಕ್ಷನ್ ಇದು ಎನ್ಕ್ವೈರೀಸ್ ನಾವು ಯಾಕೋ ಇಷ್ಟಪಡೋದಿಲ್ಲ. ನಾವು ಒಂದೆಡೆ ಸಮಗ್ರ ತನಿಖೆಯನ್ನ ಜುಡಿಷಿಯಲ್ ಎನ್ಕ್ವೈರಿ ನ್ಯಾಯವಾದ ತನಿಖೆಯನ್ನ ಅಥವಾ ಅಲ್ಲಿ ಇರ್ತಕ್ಕಂತ ಹೈಕೋರ್ಟಿನ ನ್ಯಾಯಾಧೀಶರಾಗಲಿ ಅಥವಾ ಮಾಜಿನ ಅವರಲ್ಲಿ ಇದನ್ನು ಸಂಪೂರ್ಣ ಮಾಹಿತಿಯನ್ನು ಇವತ್ತಿಂದಲ್ಲ ಹಿಂದಿಂದು ಸೇರಿಸಿ ಮಾಡಿದ್ರೆ ಆಮೇಲೆ ಯಾಕೆ ಅಲ್ಲಿ ಆಗ್ತಾ ಇದೆ, ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ಬೆಂಕಿ ಎಲ್ಲಿಂದ ಹತ್ಕೊಂತು, ಅಲ್ಲಿರ್ತಕ್ಕಂಥ 3 ಜನನೇನು ಅರೆಸ್ಟ್ ಮಾಡಿದ್ದೀರಾ, ಮುಚ್ಚಾಗ್ತಕ್ಕಂಥ ಕೆಲಸ ಮಾತ್ರ ಮಾಡಬೇಡಿ, ಜನಗಳ ಜೀವನ ಮರಣದ ಜೊತೆಯಲ್ಲಿ ಆಟ ಆಡೋದು ಬೇಡ ಅನ್ನೋದು. ಇನ್ನು 40%ಗೋಸ್ಕರ ನಮ್ಗೆ ಅನುಮಾನ ಇರೋದು ಒಂದು BJP ಅವರು, ಇನ್ನೊಂದು ಕಾಂಗ್ರೆಸ್ ಅವರು ಯಾಕೆ ಮಾಡಿರಬಾರದು ಅಂತಲೂ ಅನುಮಾನ. ಯಾಕೆ ಅಂದರೆ 15%ನ ನಾವು ಇವಾಗ ಕೇಳ್ತಾ ಇದ್ದಾರೆ ನಮ್ಮ ಬಾಕಿ ಹಣವನ್ನು ಕೊಡಬೇಕಾದ್ರೆ ಅಂತ ಗುತ್ತಿಗೆದಾರರು ಹೇಳ್ತಾರೆ. ಅಂದರೆ ಅವ್ರಿಗೆ 40 ಕೊಟ್ಟಿದ್ದಾರಂತೆ, ಅದು ಸೇರಿಸಿ 15 ಕೊಟ್ಟರೆ 60%. ಇನ್ನು ಜನಗಳ ಅಭಿವೃದ್ಧಿಗೆ ನೀವೇನು ಕೊಟ್ಟಿದ್ದೀರಾ 25-30%? ಅಲ್ಲಿಗೆ ಆ ರಸ್ತೆಗಳು ಹೆಂಗಿರ್ಬೋದು, ಆ ಬೀದಿಗಳು ಹೆಂಗಿರ್ಬೋದು, ಆ ಗುಂಡಿಗಳು ಹೆಂಗಿರ್ಬೋದು? ಅದರಿಂದ ಒಟ್ಟು ನೀವು 100,000 ಜನರ ಪ್ರಾಣದ ಮೇಲೆ ಈ ರೀತಿ ಮಾಡ್ತಕ್ಕಂಥದ್ದು ರಾಜಕೀಯ ಮರೆಯೋಣ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಭ್ರಷ್ಟರಹಿತವಾದ ಸರ್ಕಾರ ಮತ್ತು ಎಲ್ಲರಿಗೂ ಸರ್ವರಿಗೂ ಸಮಪಾಲು ಅಂತ ಹೇಳ್ತಾ ಇದ್ದೀರಾ, ಸರ್ವರಿಗೂ ಸಮಪಾಲು ದರೋಡೆಯಲ್ಲ, ಸರ್ವರಿಗೂ ಸಮಪಾಲು ಕಳತನದ ದುಡ್ಡಲ್ಲ, ಅಥವಾ ಸರ್ವರಿಗೂ ಸಮಪಾಲು ಎಲ್ಲರೂ ಒಟ್ಟಾಗಿ ಸಮಾಜವಾಗಿ ಸಂವಿಧಾನವಾಗಿ ಇರಬೇಕು ಅನ್ನೋದನ್ನ ಗಮನಿಸ್ಬಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಬಹಳ ಕಾಳಜಿ ಇರತಕ್ಕಂಥ ವ್ಯಕ್ತಿ, ಅವ್ರ ಬಗ್ಗೆ ಇದಿಲ್ಲ. ಆದರೆ ಎಲ್ಲೋ ಒಂದು ಕಡೆ DepTCM ಮೇಲೆ 8-10 ಲಕ್ಷ ಈಗ ಕೊಟ್ಟರು ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದಾಗ ಅವ್ರು 40 ಕೊಟ್ಟಿರ್ಬೋದು, ಅಥವಾ ಕೆಲಸವೇ ಆಗಿಲ್ಲದೆ ಅಂದರೆ ಇನ್ನು ಆರ್ಡ್ರೇ ಇಲ್ಲದೆ ಹೋದ ಸರಿ ಇದ್ದಂಥ ಸರ್ಕಾರ ಆರ್ಡ್ರೇ ಇಲ್ಲದೆ ಕೆಲಸ ಮಾಡಿದ್ದಾರೆ ಅಂತ ಇದಕ್ಕೆ ಯಾರು ಹೊಣೆ? ಆರ್ಡ್ರೇ ಇಲ್ಲದೆ ಮಾಡಿದ್ದು ಗುತ್ತಿಗೆದಾರರ ತಪ್ಪು ಒಂದು ರೀತಿಯಲ್ಲಿ, ನಂದು ಕೂಡ ಅಷ್ಟೊಂದು ಆಸೆ ಇಟ್ಕೊಂಡು ನೀವು ಮಾಡೋದು ಅಗತ್ಯ ಇರಲಿಲ್ಲ. ಅದಾದ್ಮೇಲೆ ಕೊಟ್ಟಾದ್ಮೇಲೆ ದುಡ್ಡ ನೀವು ಬಿಡುಗಡೆ ಮಾಡಿದ್ರೆ ಆ 40% ಲಂಚ ಕೊಟ್ಟಂಗೆ ಸರ್ಕಾರವೇ ಕೊಟ್ಟಂಗೆ ಆಗುತ್ತಲ್ಲ ನೀವು ಬಿಡುಗಡೆ ಮಾಡಿದ್ರೆ, ಆಮೇಲೆ 15% ಕಡಿಮೆ ಆದಾಗ ನೀವು ಯಾವ ಥರ ಕೊಡ್ತೀರಾ? ಹಾಗಾಗಿ ಸಮಗ್ರ ತನಿಖೆಯನ್ನ ಜುಡಿಷಿಯಲ್ ನ್ಯಾಯಾಂಗದಿಂದ ಮಾತ್ರ ಸಾಧ್ಯ ಇದೆ. ಇದು ಮುಂದಿನ ದಿನಗಳಲ್ಲಿ ನೀವು ಇದನ್ನ ತೇಲಿಸಿ ಮುಚ್ಚಾಕೋದು ಮಾಡಿದ್ರೆ ರಾಜ್ಯಾದ್ಯಂತ ಮತ್ತೆ ನಮಗೆ
ಇದು 40% ಸರ್ಕಾರ ಹೋಗಿ ಕಂಡೀಷನ್ ಸರ್ಕಾರ ಬಂದು ಕಮಿಷನ್ ಸರ್ಕಾರ ಆಯ್ತು ಅಂತಕ್ಕಂತ ದೂರನ್ನ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ. ಇದು ಸಾರ್ವಜನಿಕರಿಗೆ ನಾನು ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.